ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ಟ್ ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಯಾವ ರೀತಿಯಾಗಿ ಬಿಗ್ ಬಾಸ್ OTTಯನ್ನು ಮೊಬೈಲಲ್ಲಿ ಫ್ರೀಯಾಗಿ ನೋಡೋದಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಆಗಸ್ಟ್ 6 ಶನಿವಾರ ಸಂಜೆ 7 ಗಂಟೆಗೆ ಬಿಗ್ ಬಾಸ್ OTT ಪ್ರಾರಂಭವಾಗ್ತಿದೆ ಅಂತ ಹೇಳ್ಬೋದು. ಸೊ ಇದು TVಲಿ ಬರಲ್ಲ, OTT ಆಗಿರೋದ್ರಿಂದ ನೀವು ಮೊಬೈಲಲ್ಲಿ ನೋಡಬೇಕಾಗುತ್ತೆ. 24x7 ಲೈವಲ್ಲಿ ಇರುತ್ತೆ. ಸೊ ನೀವು ಯಾವ ರೀತಿಯಾಗಿ ಮೊಬೈಲಲ್ಲಿ ನೋಡೋದು, ಹಾಗೆ ಫ್ರೀಯಾಗಿ ನೋಡೋದು, ಅಥವಾ ನೀವು ಪೇಯ್ಡ್ ಮಾಡಬೇಕಾ ಅಂಬೋದ್ರ ಮಾಹಿತಿನೂ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಶನಿವಾರ ಸಂಜೆ 7 ಗಂಟೆಗೆ ಬಿಗ್ ಬಾಸ್ OTT ಬ್ರ್ಯಾಂಡ್ ನ್ಯೂ ಸೀಸನ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ಬೋದು. ಮೊದಲಿನ ಥರ ಇದು TVಲಿ ಬರಲ್ಲ, ಇದು OTT ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ನೀವು ಮೊಬೈಲಲ್ಲಿ OTT ಆ್ಯಪ್ನಲ್ಲಿ ನೋಡ್ಕೊಳ್ಬೋದು. ಸೊ ಯಾವ ರೀತಿಯಾಗಿ OTT ಆ್ಯಪ್ನಲ್ಲಿ ನೋಡೋದು, ಹಾಗೆ ಇದರಲ್ಲಿ ನೀವು OTT ಆ್ಯಪ್ನಲ್ಲಿ ಪೇಯ್ಡ್ ಮಾಡಬೇಕಾ ಅಥವಾ ಫ್ರೀಯಾಗಿ ನೋಡೋದಂತ ಈಗ OTT ಆ್ಯಪ್ಗೆ ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀವು ನಿಮ್ಮ ಮೊಬೈಲಲ್ಲಿ OTT ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ, ಈಗ ಓಪನ್ ಮಾಡ್ತಾ ಇದ್ದೀನಿ, ನೀವಿಲ್ಲಿ ನೋಡ್ಬೋದು. ಸೊ ನೀವಿಲ್ಲಿ ನೋಡ್ಬೋದು, ನಾನು OTT ಆ್ಯಪ್ ಓಪನ್ ಮಾಡ್ಕೊಂಡಿದ್ದೇನೆ. ನೀವು ಕೂಡ OTT ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನೀವು ಮೊಬೈಲ್ ನಂಬರ್ ಹಾಕ್ಬಿಟ್ಟು ರಿಜಿಸ್ಟರ್ ಆಗಬೇಕಾಗುತ್ತೆ. ಸೊ ನೀವಿಲ್ಲಿ ನೋಡೋದಾದ್ರೆ ನಿಮಗೆ OTT ಆ್ಯಪ್ನಲ್ಲಿ 2 ರೀತಿಯಾಗಿ OTT ಆ್ಯಪ್ ಇದೆ. ಒಂದು OTT ಆ್ಯಪ್ ಅದರಲ್ಲಿ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಅಂತ ಹೇಳ್ಬೋದು, ಇನ್ನೊಂದು OTT ಸೆಲೆಕ್ಟ್ ಅಂತ ಇರುತ್ತೆ. ಸೊ ನೀವು ಅದರಲ್ಲಿ ಏನು ಮಾಡಬೇಕಂತಂದರೆ ದುಡ್ಡು ಕೊಟ್ಬಿಟ್ಟು ಸಬ್ಸ್ಕ್ರಿಪ್ಷನ್ನ ತೊಗೊಂಡ್ರೆ ಮಾತ್ರ ನೀವು ಅದರಲ್ಲಿ ನೋಡ್ಬೋದು. ಸೊ ಈಗ ಬರಲಿರುವ ಬಿಗ್ ಬಾಸ್ OTT ಆಲ್ಮೋಸ್ಟ್ 99% OTT ಆ್ಯಪ್ನಲ್ಲಿ ಅಂತ ಹೇಳ್ಬೋದು, ಫ್ರೀಯಾಗಿ ನೋಡ್ಕೊಳ್ಬೋದು. ಬೈ ಚಾನ್ಸ್ ಏನಿದ್ರೂ OTTಯಲ್ಲಿ ನೀವೇನಾದರೂ ನೋಡಬೇಕು ಅಂತಿದ್ರೆ, ಅಥವಾ ನೀವೇನಾದರೂ OTT ಸೆಲೆಕ್ಟ್ನಲ್ಲಿ ಬಿಗ್ ಬಾಸ್ ಹಾಕಿದ್ರು ಅಂತಂದರೆ ನೀವು ಪರ್ಚೇಸ್ನ ಮಾಡ್ಕೊಳ್ಬೇಕು ಅಂತಂದರೆ ಸಬ್ಸ್ಕ್ರಿಪ್ಷನ್ನ ತೊಗೊಳ್ಬೇಕು. ಸೊ ಯಾವ ರೀತಿಯಾಗಿ ಸಬ್ಸ್ಕ್ರಿಪ್ಷನ್ ತೊಗೊಳೋದು ಅಂತಂದರೆ ಅಪ್ಗ್ರೇಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ನೋಡ್ಬೋದು, ನಿಮಗೆಲ್ಲಿ 299 ಫಾರ್ ಇಯರ್ಲಿ ಚಾರ್ಜ್ ಆಗಿರುತ್ತೆ, ಮಂತ್ಲಿ ತೊಗೊಳೋದಿದ್ದರೆ ನಿಮಗೆ 149 ಇರುತ್ತೆ. ಸೊ ನೀವು ಬಿಗ್ ಬಾಸ್ OTT ಏನಂತಂದರೆ ಆಲ್ಮೋಸ್ಟ್ ಫ್ರೀ ಆಗಿರುತ್ತೆ ಅನಿಸುತ್ತೆ, ಇನ್ನೂವರೆಗೂ ಕ್ಲಿಯರಾಗಿ ಹೇಳಿಲ್ಲ. OTT ಆ್ಯಪ್ ಬರುತ್ತೆ. ಸೊ ನೋಡ್ಬೋದು, OTT ಆ್ಯಪ್ ಬರಲಿಲ್ಲ ಅಂತಂದರೆ ನೀವು OTT ಸೆಲೆಕ್ಟಲ್ಲಿ ನೀವು ಪರ್ಚೇಸ್ನ ಮಾಡ್ಕೊಳ್ಬೇಕಾಗತ್ತೆ, ಅಥವಾ ನೀವು ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಫ್ರೀಯಾಗಿ ನೋಡ್ಕೊಳ್ಬೇಕು ಅಂತಂದರೆ ನಿಮಗೆ ಜಿಯೋ ಸಿನಿಮಾದಲ್ಲಿ ನೋಡ್ಕೊಳ್ಬೋದು, ಅಥವಾ MX ಪ್ಲೇಯರಲ್ಲಿ ಕೂಡ ನೋಡ್ಕೊಳ್ಬೋದು. ಆಲ್ಮೋಸ್ಟ್ ನನ್ನ ಪ್ರಕಾರ 99% OTT ಆ್ಯಪ್ ಹಾಕ್ತಾರೆ ಬಿಗ್ ಬಾಸ್ OTT. ಹಾಗೆ ನೀವು ಯಾವ ರೀತಿಯಾಗಿ ನೋಡೋದಂತಂದರೆ ಕೆಳಗಡೆ TV ಶೋ ಮೇಲೆ ಕ್ಲಿಕ್ ಮಾಡಿ, ನಂತರ ನೀವು ಇಲ್ಲಿ ಲ್ಯಾಂಗ್ವೇಜ್ ಕನ್ನಡ ಮೇಲೆ ಸೆಲೆಕ್ಟ್ ಮಾಡಿದರೆ ಆಯಿತು. ಸೊ ನಿಮಗೆ ಇಲ್ಲಿ ಟಾಪ್ ಟ್ರೆಂಡಿಂಗ್ ತೋರಿಸ್ತಾ ಇರುತ್ತೆ, ನೀವು ಬೇಕಾದ್ರೆ ಸರ್ಚ್ ಕೂಡ ಮಾಡ್ಕೊಳ್ಬೋದು. ಬಿಗ್ ಬಾಸ್ OTT ಅಂತ ಸರ್ಚ್ ಮಾಡಿಕೊಂಡು ಈಸಿಯಾಗಿ ನೀವು ಕನ್ನಡದಲ್ಲಿ ನೋಡ್ಕೊಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.